ಅಗತ್ಯ ಇಲ್ಲ. ಯಾರು ಮಾತಾಡಿದ್ರು ಸಹ ನಮ್ಮ ಒಬ್ಬರಿಗೆ ಮಾತಾಡುವ ಗುಣ ಉಂಟು. ನಮ್ಮಲ್ಲಿ ಅಂತವರಿಗೆ ಉಚ್ಚಾರ ಪಟ್ಟ ಕಟ್ಟಲ ಅದು ನಿಮ್ಮ ತಪ್ಪ ಅಲ್ಲ. ಈ ದೊಡ್ಡ ಮುಂದಾಸ್ತವ್ರು ಬಂದ್ರೆ ಸಾಕು ನೀವೇ ಹೇಳ್ತೀವಿ ಇಂಥವ್ರು ಅಂತ ಹೇಳಿ. ನಮ್ಮ ಸಣ್ಣದಲ್ಲ, ನಿಮ್ಮ ಕಣ್ಣಿ ಕಾಣಲೇ ಇಲ್ಲ. ಚಂದು ಗೋಪ ಅಂತ ಹೇಳಿದ್ರೆ ಯಾರು ಸುಳ್ಳ ನಮ್ಮನೆ ಕೆಲಸ ಚಂದಗೋಪ ಅಂದ್ರೆ ನೀವು ಈ ಮನೆ ಯಜಮಾನ್ರು ನಾವು ಯಜಮಾನ್ರೂ ನಮಸ್ಕಾರ ಯಜಮಾನ್ರೆ. ಒಳ್ಳೆದಾಗ್ಲಿ, ಒಳ್ಳೆ ಕೊಟ್ಟಿದ್ದೆ ಎಲ್ಲಿ ಎಲ್ಲಿ ಕೊಟ್ರಿ ನಮ್ಮನೆ ಜಿಗಲಿ ಮೇಲೆ ಒಳ್ಳೇದ ಒಳ್ಳೇದಲ್ಲೇ ಕೊಡು. ಹೌದೌದು, ಪಕ್ಕದ ಮನೆ ಹೋದ್ರೆ ಗಂಡ ಅಂದ್ರಲ್ಲ ಸ್ವಾಮಿ. ಏನು ಕಡಿಮೆ ಉಂಟು ನಮಗೆ, ಏನ್ ಹೆಚ್ಚು ಉಂಟು, ಎಲ್ಲವೂ ಉಂಟು. ಏನು ಏನಿಲ್ಲ ಅದು ವಿಷಯ, ಏನುಂಟು ಕೇಳುದಕ್ಕಿಂತ ಏನಿಲ್ಲ ಅಂದ್ರೆ ನಿಮ್ಮ ಅರ್ಥದಲ್ಲಿ ಎಲ್ಲವೂ ಉಂಟು. ಸಂಪತ್ತು ಉಂಟು, ಯೌವನ ಉಂಟು, ಐಶ್ವರ್ಯ ಉಂಟು, ಘನತೆ ಉಂಟು, ಅದು ಉಂಟು, ಇದು ಉಂಟು, ಎಲ್ಲ ಉಂಟು, ಎಲ್ಲ ಸರಿ ಉಂಟು. ಮನೆ ಯಜಮಾನ್ರು ನಾವೇ, ಯಜಮಾನ್ರು ನೀವು, ಯಜಮಾನ್ರು ನಾವೇ. ಎಲ್ಲಿವರೆಗೆ ಕೇಳಿದ್ರೆ ಎಲ್ಲಿವರೆಗೆ, ಆ ಕುಬೇರ ಇದ್ದಲ್ಲ ಅವ್ನು ಬರ್ಲಿ ಬರ್ಲಿ, ನಮ್ಮಲ್ಲಿ ಸಾಲ ಕೇಳಲಿ, ನಮ್ಮಲ್ಲಿ ಸಾಲ ಕೇಳಲಿ. ಆ ಕುಬೇರ ಬಂದು ಸಾಲ ಕೇಳಿದ್ರೆ ನಾಳೆ ಬಾ ಅಂತ ಕೊಡುದಿಲ್ಲ. ಯಾಕೆ ಕೊಡುದಿಲ್ಲ? ಮನೆ ಯಜಮಾನ್ ನಾನೇ. ಬೀಜದ ಕೈ ಅಮ್ಮತ್ತ ಇರೋದಲ್ಲ ನಮ್ದು ಬಡಿ ಯಜಮಾನಿಗೆ. ಅಮ್ಮ ಹೂ ಅಂದ ಮೇಲೆ ಯಜಮಾನಿಗೆ ಉಂಟು. ಸ್ವಾಮಿ ಕಡಿಮೆ ಬೇಕಷ್ಟು ಉಂಟು. ನೀವು ನನ್ನ ಮುಂದೆ ಯಾರು ಇದ್ದಾರೆ ಅಂದ್ರೆ ನೀವೇ ಹೆಚ್ಚು, ನೀವೇ ಹೆಚ್ಚು ನಮ್ಮ ಕೃಷ್ಣ ಪರಮಾತ್ಮ ಬಗ್ಗೆ ಕೇಳಿದ್ರು. ನೀವು ಕೃಷ್ಣ ಪರಮಾತ್ಮ ಕೃಷ್ಣ ಪರಮಾತ್ಮ ಕೃಷ್ಣ ಪರಮಾತ್ಮನ ಅವ ಪರಮಾತ್ಮ ಅಂತ ಹೇಳಲಿಕ್ಕೆ ಅವ ಅಂತದ್ದು ಏನ್ ಮಾಡಿದ್ದೆ ಅಂತ ಕೇಳಿದ್ರೆ ನಿಮ್ಮಲ್ಲಿ ಪ್ರಶ್ನೆ ಉಂಟು, ಉತ್ತರ ಉಂಟು. ಅದಕ್ಕೆ ಹಲವಾರು ಉಂಟು, ಅದು ಕೆಲವೊಂದು ಹೇಳ್ತೇವೆ, ಕೆಲವು ಹೇಳಿ ನೋಡುವ. ತಾಯಿಗೆ ಬಾಯಲ್ಲಿ ಮೂರು ಜಗತ್ತನ್ನೇ ತೋರಿದಂತ ಮಹಾಮಯಿ ಭಾಗವತರೆ, ನೀವು ಯಾಕೆ ಸುಳ್ಳು ಸುಳ್ಳು ಹೇಳ್ತೀರಿ? ಭಾಗವತರಲ್ಲಿ ನೀವು ಒಳ್ಳೆ ಬುದ್ಧಿ ಹೇಳ್ತೀರ ಕೇಳ್ತೀರ? ನೀವು ಸುಳ್ಳು ಶುರು ಮಾಡಿದ್ರೆ ಹೋದ್ರೆ ನಿಮ್ಮಲ್ಲೇ ಕೇಳ್ತೇನೆ. ತಾಯಿಗೆ ಬಾಯಲ್ಲಿ ಮೂರು ಜಾಗ ತೋರಿದ ಎನ್ನುವ ನಿಮ್ಮ ಮಾತು ನಾನು ಪ್ರಶ್ನೆ ಮಾಡಬೇಕಾಗ್ತದೆ. ಈಗ ಮಾಡಿ ವಿಚಾರ ಮಾಡಿ, ತಾಯಿಗೆ ಬಾಯಲ್ಲಿ ಮೂರು ಜಾಗ ತೋರಿದ, ಮೂರು ಜಗವೇ ಬಾಯಲ್ಲಿ ತೋರುವಾಗ ತೋರಿಸುವ ಇವೆಯಲ್ಲಿದ್ದಿದ್ದ ನೋಡುವ ತಾಯಿಯಲ್ಲಿದ್ರು. ಮೂರು ಜಗವೋ ಬಾಯಿಯಲ್ಲಿರುವಾಗ ನೋಡುವ ತಾಯಿಯಲ್ಲಿದ್ರು, ತೋರಿಸುವಲ್ಲಿದ್ದ. ನನಗೆ ಓದ್ಬೇಕು, ಯೋಚನೆ ಮಾಡುದಲ್ಲ ಸ್ವಾಮಿ. ವಿಷಯ ಏನು ಕೇಳಿ, ಮೂರು ಜಗ ತೋರ್ಲಿ ಅಂತ ಕರ್ಮು ಇಲ್ಲ. ಅವ ಸಣ್ಣಿರ್ಬೇಕಾದ್ರೆ ಅಂಗಳದಲ್ಲಿ ಆಡ್ತಾ ಇದ್ದ, ಆಡ್ತಾ ಆಡ್ತಾ ಮಕ್ಕಳೆಲ್ಲ ಹಾಗೆಲ್ಲ ಸ್ವಾಮಿ, ಏನೇ ಬಾಯಿ ಸಿಕ್ಕಿದ್ರು ಬಾಯಿ ಹಾಕೊಳ್ಳೋ ಅಭ್ಯಾಸ ಕೈ ಸಿಕ್ಕಿದ್ರೆ. ಅವ ಅಮ್ಮನ ಸಿಕ್ತಾ ಮಣ್ಣು ಉಂಡೆ ತೆಗೆದು ಬಾಯಿ ಹಾಕೊಂಡ. ಯಾರೋ ಹೇಳಿದ್ರು ಅವ 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 ನಿಮ್ ಮಗ ನೋಡ್ತಿಂದ ಅಂದ. ಇವ್ರು ಓಡ್ ಬಂದು ಬಾಯಿ ತೆಗೆ ಮಗನ, ಏನ್ ನೋಡಿ ಬಾಯಿ ತೆಗೆದಾಗ ಮಣ್ಣುಂಡೆ ಬಾಯಲ್ಲಿ ಉಂಟಲ್ಲ, ಅದನ್ನ ಮಣ್ಣುಂಡೆ ಉಂಟು ಅಂತ ಹೇಳಲಿಕ್ಕೆ ಉಂಟ ತಾಯಿಗೆ. ನನ್ನ ಮಗನ ಬಾಯಲ್ಲಿ ಬ್ರಹ್ಮಾಂಡ ಉಂಟು ಅಂದ. ಅವ ಬಾಯಿ ಹಾಕೊಂಡು ಮಣ್ಣುಂಡೆ ಬಿಟ್ರೆ ಬ್ರಹ್ಮಾಂಡ ಇದ್ದದ್ದಲ್ಲ. ಅದೇ ಸುಳ್ಳು ಕತೆ ಸ್ವಾಮಿ. ಅದು ಕಾಳಿಂಗ ಮರ್ದನ ಮಾಡಿದ ಕತೆ ಗೊತ್ತಿಲ್ವ? ಎಲ್ಲಿ? ಕಾಳಿಂದಿ ನದಿ ತೀರದಲ್ಲಿ. ಏನ್ ಹಸಿ ಹಸಿ ಸುಳ್ಳು ಹೇಳ್ತೀನಿ ಮಾರಾಯ. ಕಾಳಿಂದಿ ನದಿಯ ತೀರದಲ್ಲಿ ಕಾಳಿಂಗ ಮರ್ದನ ಮಾಡಿದ. ಕಾಳಿಗ್ರಹ ಅಂತ ಹೇಳಿದ್ರೆ ವಿಷಪೂರಿತದ ಹೌದಾ? ಆ ಹೊಳೆಲಿರ್ತದೆ ಅದು. ಅದಿರೋದು ಎಲ್ಲಿ? ಬೆದರ್ಮಟ್ಟಿಯಲ್ಲಿ ಕಾಡ್ತಾವ. ಕಾಡಲ್ಲಿ ಬೆದರ್ಮಟ್ಟಿ ಇರ್ಬೋದು ಬಿಟ್ರೆ ಅದು ಇಲ್ಲಿ ಬರುವುದಿಲ್ಲ. ಆದ್ರೆ ಹೊಳೆಯಲ್ಲಿದ್ದ ಯಾವ ಹಾವು? ಕಾಳಿಂಗನ ಹಾವಲ್ಲ ಅದು, ಒಳ್ಳೆಯ ಹಾವು. ಈ ಬೇಸಿಗೆ ಸಮಯದಲ್ಲಿ ಆ ಒಳ್ಳೆ ಹಾವು ಈ ಸಣ್ಣ ಸಣ್ಣ ಮೀನು ತಿಂದು ಆ ಕೆಂಪು ನೀರು ಕುಡಿದು ಆ ಒಳ್ಳೆ ಸೊಕ್ಕಿ ಸೊಕ್ಕೊಳ್ಳೆ ಆಗ್ತದೆ. ಈ ಹೊತ್ತಿಗೆನಾಯ್ತು, ಹೆಂಗಸರೆಲ್ಲ ಮಕ್ಕಳ ಹೊಳೆಗೆ ಹೋದ್ರ ಬಟ್ಟೆ ಒಗಲಿಕ್ ಹೋಗಿದ್ರು. ಆ ಹೊಳೆ ಹಾವು ಹಾವು ಇವ್ರನ್ನ ನೋಡ್ಕೊಂಡು ಈಗ ಈಗ ತಲೆ ಎತ್ತು
ಆಗ ಹೆಂಗಸರು ಹೆದರ್ಕೊಂಡ್ರು ಅವ್ರು. ಹಾವು 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 ಒಂದು ಈ ಪುಣ್ಯ ಹೆಂಗಸರು ಸ್ವರ ಕೇಳಿದ್ರೆ ಸಾಕು, ಎಲ್ಲೇ ಇರ್ಲಿ ಅವ ಆ ಕ್ಷಣದಲ್ಲಿದ್ದ ಹೌದು ಎತ್ತೆ ಅಂತ ಕೇಳಿದ. ಹಾವು ಕೃಷ್ಣಯ್ಯ ಹಾವು ಕೃಷ್ಣಯ್ಯ ನೀವು ತಡ ಮಾಡ್ಲೇ ಇಲ್ಲ, ಹೋಗಿ ಹತ್ತಲಿಗೆ ಹಾವಿನ ಬಾಲವನ್ನು ಮುಟ್ಟಿದ. ಬಾಲ ಮುಟ್ಟಿದಾಗ ತಲೆ ಮೇಲೆ ಬರ್ಲೇಬೇಕಲ್ಲವೇ, ತಲೆ ಮೇಲೆ ಬಂತ ತಲೆ ಹೇಳ್ಕೊಂಡ ಒಂದ ಆದ್ಮೇಲೆ ಇಲ್ಲ ಕೇಳಿದ್ರು ಕೃಷ್ಣಯ್ಯ ನೀ ಬಂದಿಲ್ಲ ಯಾವ ಹಾವು ಅದ ಒಂದ್ಕಿಂತ ಹಾವಲ್ಲ ಒಳ್ಳೆ ಹಾವು ಅಂದ. ಅವ್ರು ಹೇಳಿದ್ದು ಒಳ್ಳೆ ಹಾವು ಅಂತ ಹೇಳಿ, ಅವ್ರು ಕಿವಿ ಕೇಳಿದ್ದು ಒಳ್ಳೆ ಹಾವು ಅಂತ. ಒಳ್ಳೆ ಹಾವು ಯಾವುದು? ಕಾಳಿಂಗ ಸರ್ಪ. ಏ ದೇವ್ರೆ ನಮ್ ಕೃಷ್ಣಯ್ಯ ಕಾಳಿಂಗ ಸರ್ಪವನ್ನೇ ಕೊಂದ, ಒಳ್ಳೆ ಹಾವು ನೀವು ಕೊಂದು ಸೊಪ್ಪು ಸೊಪ್ಪು ಒಳ್ಳೆನ ಹಾಗೆ ಮತ್ತೆಂತದ. ಆ ಕಿರುಬೆರಳಿನಲ್ಲಿ ಗೋವರ್ಧನ ಗಿರಿ ಎತ್ತಿದ ಕತೆ ಗೊತ್ತಿಲ್ವ? ಅಲ್ಲ ಭಾಗವತ ನಿಮ್ಗೆ ಯಾರು ಹೇಳಿ ನಿಮಗೂ ಗೊತ್ತಾಗುದಿಲ್ವ? ಹಾಗಿದ್ರೆ ಅಲ್ಲ ಕಿರುಬೆರಳಲ್ಲಿ ಗೋವರ್ಧನ ಗಿರಿ ಎತ್ತು ಅಂತ ಅಂದ್ರೆ ಬಟ್ಲ ಅಲ್ಲ. ನೀವೊಂದು ಕೆಲಸ ಮಾಡಿ, ಈಗ ನೀವು ಅವ ಹಾಗೆ ಮಾಡ ಹೇಳ್ತಿರಲ್ಲ ನೀವೀಗ, ನಾಳೆ ನೀವೊಂದು ಪ್ರಯತ್ನ ಮಾಡಿ. ಎಂತ ಮಾಡುದು ನೀವು ಊಟ ಮಾಡು ಬಟ್ಲನ್ನ ಹೀಗೆ ಇಟ್ಕೊಳ್ತಾವಾಗಿಲ್ಲ ಇಂಥದ ನೋಡಿ ನಿಲ್ಲುವುದಿಲ್ಲ. ಹಾಗಾದ್ರೆ ಗೋವರ್ಧನ ಗಿರಿ ಹೌದವ ಅದು ಕಟ್ಟು ಕತೆ ಸುಳ್ಳು ಸುಳ್ಳು ಯಥಾರ್ಥ ವಿಷಯನು ಕೇಳಿ ನಾವು ಕೇಳಿದ್ದೇವೆ. ಅಲ್ಲಿರುವಾಗ ಜೋರಾಗಿ ಮಳೆ ಬಂದು ಹೋದಂತೆ, ಹಾಗೆ ಕಳಗಿರುವಾಗ ಮಕ್ಕಳಿರುವಾಗ ಜೋರು ಮಳೆ ಬಂದಾಗ ಎಲ್ಲ ಓಡ್ಲಿಕ್ಕೆ ಶುರು ಮಾಡಿದ್ರು. ಮತ್ತೆ ಈ ಕೃಷ್ಣಯ್ಯ ಬಹಳ ಬುದ್ಧಿವಂತವ, ಮಳೆ ಬಂತ ಮೊದ್ಲು ಹಾರಿದವು, ಓಡಿ ಓಡಿ ಹೋಗಿ ಎಲ್ಲೋ ನಿಂತವ ಗುಹೆ ಒಳಗೆ ಹೋದ. ಈ ಮಕ್ಕಳೆಲ್ಲ ಓಡಿದ್ರು ಅವನೊಟ್ಟಿಗೆ, ಎಲ್ಲ ನಿಂತ್ಕೊಂಡ್ರ ಇವು ನಿಂತ ಸ್ಥಳದಲ್ಲ ಮೇಲೆ ಸಣ್ಣ ರಂಧ್ರ ಇತ್ತು, ಹೊಟ್ಟೆ ಇತ್ತು, ಅಲ್ಲಿ ನೀರೊಂದು ಪಟ 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 ಅವನ ತಲೆ ಮೇಲೆ ಬೆಳೆದಿತ್ತು. ಕೃಷ್ಣಯ್ಯ ಬಹಳ ಬುದ್ಧಿವಂತ ಅಲ್ವಾ, ತಲೆ ಮೇಲೆ ನೀರು ಬಿದ್ದರೆ ತುಂಡಿಯಾಗಿ ಜ್ವರ ಬರ್ತದೆ, ಶೀತ ಆಗ್ತದೆ, ರಗಳೆ ಅಂತ ಆಲೋಚನೆ ಮಾಡಿ ಆಚೆ ಈಚೆ ಹೋದ. ಈಚೆ ನಿಲ್ವ ಮಕ್ಕಳಿದ್ದಾರೆ, ಮುಂದೆ ಹೋಗುವ ಮಕ್ಕಳಿದ್ದಾರೆ, ಈಚೆ ಹೋಗುವ ಎಲ್ಲ ಆ ಕಡೆ ಇದ್ದಾರೆ, ನಿಲ್ಲಿ ಸ್ಥಳ ಇಲ್ಲ. ಹಾಗೆಂತ ಮಾಡ್ದ, ಆ ನೀರು ನಿಲ್ಲಿಸ್ಬೇಕು ಅಂತೇಳಿ ಈ ಬೆರಳನ್ನ ಹೀಗಂದ, ಆಗಿಲ್ಲ ಇದು ಹೀಗಂದ, ಆಗಿಲ್ಲ ಇದು ಹಾಕ್ದ ಇದು ಹಾಕ್ದ ಇದು ಯಾವುದು ಆಗಿಲ್ಲ ಅದೇ ಹೀಗಂತ. ಈ ಬೆರಳು ಹಾಕಿದ ತಕ್ಷಣ ನೀರು ನಿಂತ. ಆ ಮಕ್ಕಳು ಏನು ಕೇಳಿ ಹಿಂಗ್ ನೋಡಿದ್ರು ಇಲ್ವಾ, ಕಿರುಬೆರಳಲ್ಲಿ ಗೋವರ್ಧನ ಗಿರಿ ಎತ್ತ, ಈ ಪಾಪಿ ಮಗ ಹೊಟ್ಟೆ ಕೈ ಹಾಕದವ, ಆ ರಂಧ್ರ ಕೈ ಹಾಕೊಂಡು ನೀವು ಆಯುರ್ ಮಾಂಗನ ಮಾಡಿತ್ತು ಅದು ಈ ಮಕ್ಕಳಿಗೆ ಬಂದ್ಬಿಟ್ಟು ಸ್ವಾಮಿ. ಪ್ರಚಾರ ಹೇಗಾಯ್ತು ಕೇಳಿದ್ರೆ, ಕೃಷ್ಣ ಪರಮಾತ್ಮ ಎನ್ನುವ ಗೋವರ್ಧನ ಗಿರಿಯನ್ನ ಕಿರುಬೆರಳಲ್ಲಿ ಎತ್ತ, ಗರ್ಭ ಎತ್ತವ ಇದೆಲ್ಲ ಹಾಗೆ ಎಲ್ಲ ಸುಳ್ಳದು. ಕೂತನಿಗೆ ಒಂದು ಕತೆ ಗೊತ್ತಿಲ್ಲ ನಿಮ್ಗೆ? ಅಯ್ಯೋ ಭಾಗವತರೇ ನೀವು ಯಾವ್ದಾದ್ರು ನೆನಪು ಮಾಡಿ, ಪೂತನ ವಿಷಯ ಮಾತ್ರ ಹೇಳ್ಬಿಡಿ ಸ್ವಾಮಿ. ಯಾಕೆ ಪೂತನಿ ಸುದ್ದಿ ಹೇಳಿದವರು ನಿಮ್ಗೆ ಯಾಕೆ ಈ ತರ ದುಃಖ? ನನಗೆ ವಿರಹ ವೇದ ತಡ್ಕೊಳ್ಲಿಕ್ಕೆ ಆಗುದಿಲ್ಲ ಸ್ವಾಮಿ. ಹೌದು ಎಂತ ಏನ್ ಮಾಡೋ ಹೇಳಿ. ಒಂದು ಕಾಲದಲ್ಲಿ ನಾನು ಪೂತನಿ ಪ್ರೇಮಿಗಳು ಎಂತ, ನಾ ಅವಳನ್ನ ಪ್ರೀತಿ ಮಾಡ್ತಿದ್ದೆ, ನಾ ಅವಳನ್ನ ಪ್ರೀತಿ ಮಾಡ್ತಿದ್ಲು ಪೂತನಿ. ನೀವು ತೊಂದ್ರೆ ಇಲ್ಲ ಪತ್ರ ಇಲ್ಲದ್ಲೇ ಮಾಡಿದ್ದ, ನಾನು ಪತ್ರ ಬರೆದು ಕಳಿಸ್ತಾ ಇದ್ದೆ. ನಾನು ಪತ್ರ ಬರೆದದ್ದು ನಾನೇ ಓದಿ ಹೇಳ್ಬೇಕು. ಅದೇ ಯಾಕೆ ಹಾಗೆ? ನಾನು ಬರೋದು ನಾನೇ ಓದ್ಬಿಟ್ಟು ಬೇರೆ ಓದಿದ ಆಗುದಿಲ್ಲ. ಹೀಗೆ ಪತ್ರ ಹಾಕ್ತೈತೆ ಆಗ್ತಾ ಇತ್ತು. ಈ ಕೃಷ್ಣನ ವಿಷಯ ಗೊತ್ತಾಯ್ತು, ಓ ಪೂತನಿಯನ್ನ ಇವ ಪ್ರೀತಿ ಮಾಡ್ತಾ ಇದ್ದಾರೆ, ಇವ್ರು ಬಿಡಬಾರದು ಕಾರಣಕ್ಕಾಗಿ ಅವ್ ಹೋದ. ಅವ್ ಹೇಳಿದ್ನಂತಲ್ಲ ಯಾವ ಹೆಂಗಸರನ್ನು ಬಿಡುವುದಿಲ್ಲ ಅಂತ, ಅವಳು ತಲೆ ವಿಷಯ ಆಯ್ತು. ಎಲ್ಲಿವರೆಗೆ ಕೇಳಿದ್ರೆ ಸತ್ರು ಬಿಡುವುದಿಲ್ಲ ಅಂತ ಹೇಳಿದ್ನಂತ. ಆಗ ಅವಳು ಏನ್ ಮಾಡ್ಕೊಂಡಿತ್ತು, ಅವಳು ಆತ್ಮಹತ್ಯೆ ಮಾಡ್ಕೊಂಡಿತ್ತು. ಆತ್ಮಹತ್ಯೆ ಮಾಡ್ಕೊಂಡ್ರು ಈ ಪಾಪಿ ಮಗ ಬಿಡ್ಲಿಲ್ಲ, ಅವಳು ಮೈ ಮೇಲೆ ಕೊಡದು ಕೊಂದ ಅಂತ ಮಾಡಿದ್ರು. ಬಹಳ ಬೇಸರ ಆಯ್ತು ಸ್ವಾಮಿ, ನನ್ನ ಪ್ರೇಯಸಿನ ಕೊಂದೇ ಬಿಟ್ಟಲ್ಲ ಅಂತ ಹೇಳಿ. ಹಾಗಾಗಿ ಅವನು ನೋಡಿದ್ರೆ ನನಗೆ ಆಗುದಿಲ್ಲ, ನೀವು ದೇವರು ಅಂತ ಹೇಳ್ತಿರಲ್ಲ, ಯಾವ ಲೆಕ್ಕದಲ್ಲಿ ದೇವರು ಅಂತ ಹೇಳೋದು? ಎಂತ ಪವಾಡ ಪುರುಷ ಅಂತ ಹೇಳ್ತಾರೆ, ಎಂತ ಪಾವಡೆ ಪುರುಷ ಅವಡಿಲ್ಲ ನಮ್ಮ ಲೆಕ್ಕದಲ್ಲಿ ಅಷ್ಟೇ ಪವಾಡ ಪುರುಷ. ಸ್ವಾಮಿ ಒಂದು ತಿಳ್ಕೊಳ್ಳಿ, ನಾನು ನಮ್ಮದಿಷ್ಟೇ, ಈ ಲೋಕದಲ್ಲಿ ದೇವರು ಯಾರು ಕೇಳಿದ್ರೆ ನನ್ನ ತಾಯಿ, ತಾಯಿಗಿಂತ ದೇವರು ಬೇರೆ ಯಾರು ಇಲ್ಲ. ಹಾಗಾಗಿ ತಿಳ್ಕೊಳ್ಳೋ ಒಂದು ಒಂದು ಈ ನೀವು ಹೇಳಿದಾಗೆ ಸತ್ಯ ಅಂತ ಆದ್ರೆ ನೀವು ಒಪ್ಪಿರ್ಬಹುದು, ನಾನು ಒಪ್ಪಬೇಕು ಅಂತ ಆದ್ರೆ ಅವರ ಪವಾಡ ಎನ್ನುವುದು ನನ್ನ ಕಣ್ಣು ಮುಂದೆ ಬರಬೇಕು. ನಿಮಗೆ ಗೊತ್ತಾದಲ್ಲಿ ನನಗೆ ಗೊತ್ತಾದಲ್ಲ ಒಪ್ಪುತ್ತೇನೆ, ಅಲ್ಲಿವರೆಗೂ ಒಪ್ಪುವ ಪ್ರಶ್ನೆ ಇಲ್ಲ, ಈ ಮತ್ತೆ ಉತ್ತರವೂ ಇಲ್ಲ.